ಓಂಶ್ರೀ ಸಾಯಿರಾಮ್. ಹಿಂದಿನ ಅವಧಿಯಲ್ಲಿ ನಾವು ಬಲ ಮತ್ತು ನ್ಯೂಟನನ ಚಲನೆಯ ನಿಯಮಗಳಲ್ಲಿ ಕೆಲವು ಸಮಸ್ಯೆಗಳನ್ನು ಪರಿಹಾರ ಮಾಡಿದ್ದೇವೆ. ಇನ್ನು ಕೆಲವು ಸಮಸ್ಯೆಗಳನ್ನು ಇಂದಿನ ಅವಧಿಯಲ್ಲಿ ನೋಡೋಣ. ಮೊದಲ ಸಮಸ್ಯೆ, 100 kg ದ್ರವ್ಯರಾಶಿ ಹೊಂದಿರುವ ವಸ್ತುವೊಂದರ ವೇಗವು 6 ಸೆಕೆಂಡ್ ಕಾಲಾವಧಿಯಲ್ಲಿ 5 m/s 8 m/s ಹೆಚ್ಚಾಗುವುದರೊಂದಿಗೆ ಏಕರೂಪ ವೇಗೋತ್ಕರ್ಷವನ್ನು ಪಡೆಯುತ್ತದೆ. ಆ ವಸ್ತುವಿನ ಆರಂಭಿಕ ಮತ್ತು ಅಂತಿಮ ಸಂವೇಗವನ್ನು ಕಂಡುಹಿಡಿಯಿರಿ ಹಾಗೂ ವಸ್ತುವಿನ ಮೇಲೆ ಉಂಟಾಗುವಂತಹ ಬಲದ ಪ್ರಮಾಣವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಲೆಕ್ಕವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ನಾವು ಅದರಲ್ಲಿ ಕೊಟ್ಟಿರುವಂತಹ ದತ್ತಾಂಶಗಳನ್ನು ಮೊದಲಿಗೆ ಬರೆಯುವ. ದತ್ತಾಂಶಗಳು ಏನೆಲ್ಲ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ. 100 kg ದ್ರವ್ಯರಾಶಿಯನ್ನು ಹೊಂದಿರುವಂತಹ ಒಂದು ವಸ್ತು, ಅದೇ ಕಾಯದ ದ್ರವ್ಯರಾಶಿಯನ್ನು ಕೊಟ್ಟಿದ್ದಾರೆ. ಎಂ ಸಮ 100 kg. 100 kg ದ್ರವ್ಯರಾಶಿಯನ್ನು ಹೊಂದಿರುವಂತಹ ವಸ್ತುವೊಂದರ ವೇಗ 6 ಸೆಕೆಂಡ್ನ ಕಾಲಾವಧಿಯಲ್ಲಿ 5 m/s 8 m/s ಹೆಚ್ಚಾಗಿದೆ. ಅಂದರೆ ಆರಂಭಿಕ ವೇಗ 5 m/s ಇತ್ತು, ಅಂತಿಮ ವೇಗ 8 m/s. ಆ 5 ರಿಂದ 8 m/s ಅದರ ವೇಗ ಹೆಚ್ಚಾಗಲಿಕ್ಕೆ ತೆಗೆದುಕೊಂಡಂತಹ ಕಾಲಾವಧಿ 6 ಸೆಕೆಂಡ್ ಆಗಿರುವಂಥದ್ದು. ಆದ್ದರಿಂದ ಆರಂಭಿಕ ವೇಗ ಯು ಸಮ 5 m/s, ವಿ ಸಮ 8 m/s. 5 ರಿಂದ 8 m/s ವೇಗ ಹೆಚ್ಚಾಗಲಿಕ್ಕೆ ತೆಗೆದುಕೊಂಡಂತಹ ಕಾಲಾವಧಿ ಟಿ ಸಮ 6 ಸೆಕೆಂಡ್ ಆಗಿರುವಂಥದ್ದು. ಸರಿಯಾ, ಟಿ ಸಮ 6 ಸೆಕೆಂಡ್. ಆ ವಸ್ತುವಿನ ಆರಂಭಿಕ ಮತ್ತು ಅಂತಿಮ ಸಂವೇಗವನ್ನು ಕಂಡುಹಿಡಿಯಿರಿ. ಆರಂಭಿಕ ವೇಗ ಇದೆ, ಅಂತಿಮ ವೇಗ ಇದೆ ಅಲ್ವಾ. ಅಂದಿನ ಆರಂಭಿಕ ಸಂವೇಗ ಮತ್ತು ಅಂತಿಮ ಸಂವೇಗವನ್ನು ನಾವು ಕಂಡುಹಿಡಿಯಬೇಕಂತೆ. ಅದೇ ರೀತಿಯಾಗಿ ಆ ವಸ್ತುವಿನ ಮೇಲೆ ಉಂಟಾಗುವಂತಹ ಬಲದ ಪ್ರಮಾಣ ಅಂದರೆ ಎಫ್ ಸಮ ಎಷ್ಟು ಎಂಬುದನ್ನು ಕೂಡ ನಾವು ಇಲ್ಲಿ ಈಗ ಕಂಡುಹಿಡಿಯಬೇಕಾಗಿದೆ. ಈಗ ಮೊದಲನೇದಾಗಿ ನಾವೇನು ಮಾಡುವ, ಆರಂಭಿಕ ಸಂವೇಗ ಮತ್ತು ಅಂತಿಮ ಸಂವೇಗವನ್ನು ಮೊದಲ ಹಂತದಲ್ಲಿ ಕಂಡುಹಿಡಿಯುವ. ಮೊದಲನೇದಾಗಿ ಆರಂಭಿಕ ಸಂವೇಗ, ಆರಂಭಿಕ ಸಂವೇಗ, ಸಂವೇಗದ ಸೂತ್ರ ಏನು, ರಾಶಿ ಗುಣಿಸು ವೇಗ. ಸರಿಯಾ, ಸಂವೇಗ ಅಂತ ಹೇಳಿದರೆ ರಾಶಿ ಮತ್ತು ವೇಗಗಳ ಗುಣಲಬ್ಧ. ಇಲ್ಲಿ ರಾಶಿ ಅಂತ ಹೇಳಿದರೆ ಎಂ ಅಂತ ಹೇಳಿ ತಗೊಳ್ತೇವೆ. ವೇಗ ನೋಡ್ಕೊಳ್ಳಿ, ಇಲ್ಲಿ ಆರಂಭಿಕ ಸಂವೇಗ, ಅದರಿಂದ ಆರಂಭಿಕ ವೇಗವನ್ನು ತೆಗೆದುಕೊಳ್ಬೇಕಾಗಿದೆ. ಆದ್ದರಿಂದ ಎಂ ಇಂಟು ಯು. ಅರ್ಥ ಆಯ್ತಾ? ಯಾಕೆ ವಿ ವಿ ಅಂತ ಹೇಳಿದರೆ ವೇಗ, ಅದು ಇಲ್ಲಿ ವಿ ಅಂತ ಹೇಳಿದರೆ ನಾವು ಅಂತಿಮ ವೇಗ ಅಂತ ಹೇಳಿ ತಗೊಂಡಿದ್ದೇವೆ. ಇಲ್ಲಿ ಯು ಎಂಬುದು ಆರಂಭಿಕ ವೇಗ. ಅದರಿಂದ ಆರಂಭಿಕ ಸಂವೇಗ ಬೇಕಾದರೆ ರಾಶಿ ಗುಣಿಸುವ ಆರಂಭಿಕ ವೇಗವನ್ನು ನಾವು ಮಾಡಬೇಕಾಗ್ತದೆ. ಸಮ ಎಂ ಇಂಟು ಯು ಸಮ 100 × 5. 100 × 5 ಎಷ್ಟಾಯಿತು? 500. ಸಂವೇಗ, ಸಂವೇಗದ ಏಕಮಾನ kg m/s ಅಲ್ವಾ. ಸಂವೇಗದ ಏಕಮಾನ kg m/s. ಇದು ಆರಂಭಿಕ ಸಂವೇಗ. ಈಗ ಅದೇ ರೀತಿಯಾಗಿ ಅಂತಿಮ ಸಂವೇಗವನ್ನು ಕಂಡುಹಿಡಿಯುವ. ಅಂತಿಮ ಸಂವೇಗ ಸಮ ರಾಶಿಯ ಅಂತಿಮ ವೇಗವನ್ನು ತಗೊಳ್ಬೇಕು. ಅಂತಿಮ ವೇಗ ವಿ ಸಮ ರಾಶಿ 100 × ಅಂತಿಮ ವೇಗ 8. 100 × 8 ಎಷ್ಟಾಯಿತು? 800 kg m/s. ಹಾಗಾದರೆ ಆರಂಭಿಕ ಸಂವೇಗ ಮತ್ತು ಅಂತಿಮ ಸಂವೇಗವನ್ನು ನಾವೀಗ ಇಲ್ಲಿ ಕಂಡುಹಿಡಿದೆವು. ಇನ್ನೇನು ಕಂಡುಹಿಡಿಬೇಕು? ವಸ್ತುವಿನ ಮೇಲೆ ಉಂಟಾಗುವಂತಹ ಬಲದ ಪ್ರಮಾಣ ಅಂದರೆ ಎಫ್ ಸಮ ಎಷ್ಟು. ಬಲದ ಸೂತ್ರ ಎಫ್ ಸಮ ಎಂ ಗುಣಿಸು ಎ ಅಲ್ವಾ. ಬಲದ ಸೂತ್ರ ಎಫ್ ಗುಣಿಸು ಎಫ್ ಸಮ ಎಂ ಇಂಟು ಎ. ಎ ನಮಗೆಲ್ಲಾದರೂ ಕೊಟ್ಟಿದ್ದಾರ? ಎ ಅಂತ ಹೇಳಿದರೆ ವೇಗೋತ್ಕರ್ಷ, ಕಾಯದ ದ್ರವ್ಯರಾಶಿ ಎಂ ನಮ್ಮಲ್ಲಿದೆ. ವೇಗೋತ್ಕರ್ಷವನ್ನೆಲ್ಲಾದರೂ ಕೊಟ್ಟಿದ್ದಾರ? ಇಲ್ಲ. ಆದ್ದರಿಂದ ಕೊಟ್ಟಿರುವಂತಹ ದತ್ತಾಂಶಗಳಿಂದ ಆರಂಭಿಕ ವೇಗ, ಅಂತಿಮ ವೇಗ ಮತ್ತು ಕಾಲವನ್ನು ಕೊಟ್ಟಿದ್ದಾರೆ. ಅದರಿಂದ ನಾವೇನು ಮಾಡಬೇಕು? ಮೊದಲನೇದಾಗಿ ವೇಗೋತ್ಕರ್ಷವನ್ನು ಕಂಡುಹಿಡಿದುಕೊಳ್ಳುವ. ಎ ಸಮ ವಿ ಮೈನಸ್ ಯು ಭಾಗಿಸು ಟಿ ಸಮ ವಿ 8 ಮೈನಸ್ ಯು 5 ಭಾಗಿಸು ಟಿ, ಟಿ ಅಂತ ಹೇಳಿದರೆ 6 ಸಮ 8 − 5 ಎಷ್ಟಾಯಿತು? 3 / 6. 3 × 3 = 6 ಆಯ್ತಲ್ವಾ. ಸಮ 1/2. 1/2 ಮಾಡಬೇಕು, ಹೋಗುವುದಿಲ್ಲ ಅಲ್ವಾ. 0 ಹಾಕಿ ಪಾಯಿಂಟ್ ಹಾಕ್ತೇವೆ ಇಲ್ಲಿ 0. ಆಗ 2 ಇಲ್ಲಿ
ಹತ್ತು ಅದರಿಂದ ಎ ವೇಗೋತ್ಕರ್ಷ ಎ ಸಮ ಸೊನ್ನೆ ಪಾಯಿಂಟ್ ಐದು ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಏಕಮಾನ ವೇಗೋತ್ಕರ್ಷದ ಏಕಮಾನ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಆಗಿರುವಂಥದ್ದು. ಅದರಿಂದ ವೇಗೋತ್ಕರ್ಷ ಎ ಸಿಕ್ಕಿತ್ತು ನಮಗೆ. ಇನ್ನು ನಾವು ಕಂಡುಹಿಡಿಯಬೇಕಾದ್ದು ಎಫ್ ಬಲದ ಪ್ರಮಾಣ. ಎಫ್ ಸಮ ಎಂ ಇಂಟು ಎ ಸಮ ಎಂ ಅಂತ ಹೇಳಿದರೆ ನೂರು ಗುಣಿಸು ಎ ವೇಗೋತ್ಕರ್ಷ ಕಂಡುಹಿಡಿದಿದ್ದೇವೆ ಸೊನ್ನೆ ಪಾಯಿಂಟ್ ಐದು. ನೂರು ಗುಣಿಸು ಸೊನ್ನೆ ಪಾಯಿಂಟ್ ಐದನ್ನು ಮಾಡಬೇಕು ನಾವೀಗ. ನೂರು ಗುಣಿಸು ಸೊನ್ನೆ ಪಾಯಿಂಟ್ ಐದು ನೋಡ್ಕೊಳ್ಳಿ, ಪಾಯಿಂಟ್ ಐದು ಅಲ್ವಾ. ನಾವಿಲ್ಲಿ ನೂರಿದೆ, ಈ ಒಂದು ಪಾಯಿಂಟನ್ನು ಇಲ್ಲಿಗೆ ತೆಗೆದ್ರೆ ಆಯ್ತು, ಆಗ ಇದು ಐದು ಆಗ್ತದೆ. ಹತ್ತು ಗುಣಿಸು ಐದು ಎಷ್ಟಾಯಿತು? ಐವತ್ತು. ಅದರಿಂದ ಎಫ್ ಸಮ ಎಷ್ಟಾಯಿತು? ಐವತ್ತು ನ್ಯೂಟನ್. ಅಥವಾ ಗುಣಿಸು ನೋಡ್ಕೊಳ್ಳಿ, ನೀವು ನೂರು ಗುಣಿಸು ಸೊನ್ನೆ ಪಾಯಿಂಟ್ ಐದು ಸೈಡಲ್ಲಿ ಮಾಡಿ ನೋಡ್ಕೊಳ್ಳಿ, ಆಗ ಎಷ್ಟು ಬರ್ತದೆ ನಮಗೆ ಇಲ್ಲಿ? ಐವತ್ತು ನ್ಯೂಟನ್. ಆದ್ದರಿಂದ ಇಲ್ಲಿ ಬಲದ ಪ್ರಮಾಣ, ಆರಂಭಿಕ ಸಂವೇಗವನ್ನು ಕಂಡುಹಿಡಿದೆವು ಅದು ಐನೂರು ಕೆ ಜಿ ಮೀಟರ್ ಪರ್ ಸೆಕೆಂಡ್ ಆಗಿತ್ತು. ಅಂತಿಮ ಸಂವೇಗವನ್ನು ಕಂಡುಹಿಡಿದೆವು ಎಂಟುನೂರು ಕೆ ಜಿ ಮೀಟರ್ ಪರ್ ಸೆಕೆಂಡ್. ವೇಗೋತ್ಕರ್ಷವನ್ನು ಕಂಡುಹಿಡಿದು ಬಲವನ್ನು ಕಂಡುಹಿಡಿದೆವು. ಬಲದ ಪ್ರಮಾಣ ಎಷ್ಟಾಗಿರುವಂಥದ್ದು? ಐವತ್ತು ನ್ಯೂಟನ್. ನ್ಯೂಟನ್ ಎಂಬುದು ಬಲದ ಏಕಮಾನ ಆಗಿರುವಂಥದ್ದು. ಅರ್ಥ ಆಯ್ತಲ್ವ ಈ ಸಮಸ್ಯೆ? ಈಗ ಮುಂದಿನ ಸಮಸ್ಯೆ, ಹತ್ತು ಕೆಜಿ ದ್ರವ್ಯರಾಶಿ ಇರುವ ಡಂಬಲ್ ಎಂಬತ್ತು ಸೆಂಟಿಮೀಟರ್ ಎತ್ತರದಿಂದ ನೆಲಕ್ಕೆ ಬಿದ್ದಾಗ ಅದರಿಂದ ನೆಲಕ್ಕೆ ವರ್ಗಾಯಿಸಲ್ಪಡುವಂತಹ ಸಂವೇಗ ಎಷ್ಟು? ಅದರ ಕೆಳಮುಖ ವೇಗೋತ್ಕರ್ಷ ಹತ್ತು ಮೀಟರ್ ಪರ್ ಸೆಕೆಂಡ್ ಎಂದು ತೆಗೆದುಕೊಳ್ಬೇಕಂತೆ ನಾವಿಲ್ಲಿ. ಈಗ ನೋಡ್ಕೊಳ್ಳಿ, ಹತ್ತು ಕೆಜಿ ದ್ರವ್ಯರಾಶಿಯನ್ನು ಹೊಂದಿರುವಂತಹ ಒಂದು ಡಂಬೆಲ್ ಇದೆ. ಡಂಬೆಲ್ ಅಂತ ಹೇಳಿದರೆ ಅದು ವ್ಯಾಯಾಮ ಮಾಡುವಂತಹ ಒಂದು ಸಾಧನ ಆಗಿರುವಂಥದ್ದು. ಆಯಿತಾ, ಎರಡು ಆಚೆ ಈಚೆ ಚಕ್ರದ ಹಾಗೆ ಇರ್ತದೆ, ಕಲ್ಲಿನ ಹಾಗೆ ಚಕ್ರದ ಹಾಗೆ ಇರುವಂಥದ್ದು, ವ್ಯಾಯಾಮ ಮಾಡುವಂಥದ್ದು, ಮೇಲೆ ಕೆಳಗೆ ಹೀಗೆ ವ್ಯಾಯಾಮ ಮಾಡುವಂತಹ ಒಂದು ಸಾಧನ ಆಗಿರುವಂಥದ್ದು. ಅದು ಎಷ್ಟು ರಾಶಿಯನ್ನು ಹೊಂದಿರುವಂಥದ್ದು? ಹತ್ತು ಕೆಜಿ ರಾಶಿಯನ್ನು ಹೊಂದಿದೆ. ಈಗ ಆ ಒಂದು ಡಂಬಲ್ ಎಂಬತ್ತು ಸೆಂಟಿಮೀಟರ್ ಎತ್ತರದಿಂದ ಕೆಳಗೆ ಬೀಳ್ತಾ ಇದೆ. ಈಗ ಡಂಬಲ್ ನನ್ನ ಕೈಯಲ್ಲಿದೆ ಅಂತೇಳಿ ಭಾವಿಸೋಣ, ಹೀಗೆ ಇಟ್ಕೊಂಡಿದ್ದೇನೆ, ಅದನ್ನೇನು ಮಾಡುವಂಥದ್ದು? ಕೆಳಗೆ ಬಿಡುವಂಥದ್ದು ಎಂಬತ್ತು ಸೆಂಟಿಮೀಟರ್ ಎತ್ತರದಿಂದ. ಆಗ ನೆಲಕ್ಕೆ ವರ್ಗಾಯಿಸಲ್ಪಡುವಂತಹ ಸಂವೇಗ ಎಷ್ಟು ಎಂಬುದನ್ನು ಕಂಡುಹಿಡಿಯಿರಿ ಅಂತೇಳಿ ಹೇಳಿದ್ದಾರೆ. ಈಗ ಕೆಳಕ್ಕೆ ವರ್ಗಾಯಿಸಲ್ಪಡುವಾಗ ಅಲ್ಲಿ ಕೆಳಮುಖ ವೇಗೋತ್ಕರ್ಷ ಇರ್ತದೆ. ಇಲ್ಲಿ ಹೀಗಿಟ್ಕೊಂಡಂತಹ ಒಂದು ವಸ್ತು ಕೆಳಗೆ ಬೀಳುವಾಗ ಅಲ್ಲಿ ವೇಗೋತ್ಕರ್ಷವನ್ನು ಪಡ್ಕೊಳ್ತದೆ ಅಲ್ವಾ. ಆ ವೇಗೋತ್ಕರ್ಷವನ್ನು ಕೊಡುವಂಥದ್ದು ಭೂಮಿ, ಅದು ಗುರುತ್ವ ವೇಗೋತ್ಕರ್ಷ ಆಗಿರ್ತದೆ. ಆ ಗುರುತ್ವ ವೇಗೋತ್ಕರ್ಷ ನಿಜವಾಗಿ ಗುರುತ್ವ ವೇಗೋತ್ಕರ್ಷದ ಬೆಲೆ ಒಂಬತ್ತು ಪಾಯಿಂಟ್ ಎಂಟು ಮೀಟರ್ ಪರ್ ಸೆಕೆಂಡ್ ಸ್ಕ್ವಾರ್ಡ್ ಆಗಿರ್ತದೆ. ಆದರೆ ನಮಗೆ ಇಲ್ಲಿ ಸಮಸ್ಯೆಯನ್ನು ಸುಲಭವಾಗಿ ಪರಿಹಾರ ಮಾಡಲಿಕ್ಕೆ ಅದು ಹತ್ತು ಮೀಟರ್ ಪರ್ ಸೆಕೆಂಡ್ ಸ್ಕ್ವಾರ್ಡ್ ತೆಗೆದುಕೊಳ್ಳಿ ಅಂತೇಳಿ ಹೇಳಿದರೆ ನಾವು ಅದೇ ಬೆಲೆಯನ್ನು ತೆಗೆದುಕೊಂಡು ಈ ಸಮಸ್ಯೆಯನ್ನು ಪರಿಹಾರ ಮಾಡುವ. ನೋಡ್ಕೊಳ್ಳಿ, ಈಗ ಎಂ ಸಮ ಹತ್ತು ಕೆ ಜಿ, ಎಂ ಸಮ ಹತ್ತು ಕೆ ಜಿ, ಹತ್ತು ಕೆ ಜಿ ದ್ರವ್ಯರಾಶಿ ಇರುವಂತಹ ಡಂಬಲ್ ಎಂಬತ್ತು ಸೆಂಟಿಮೀಟರ್ ಎತ್ತರದಿಂದ ನೆಲಕ್ಕೆ ಬೀಳ್ತಾ ಇದೆ. ಎಂಬತ್ತು ಸೆಂಟಿಮೀಟರ್ ಎತ್ತರದಿಂದ ನೆಲಕ್ಕೆ ಬೀಳ್ತಾ ಇರುವಂತಂದರೆ ಇಲ್ಲಿದೆ ವಸ್ತು, ಈಗ ಎಂಬತ್ತು ಸೆಂಟಿಮೀಟರ್ ಎತ್ತರ ಆ ನೆಲ ಮತ್ತೆ ಈ ವಸ್ತುವಿಗಿರುವಂತಹ ದೂರ ಎಂಬತ್ತು ಸೆಂಟಿಮೀಟರ್. ಅಂದರೆ ಇದು ಬಿಡುವಾಗ ಎಷ್ಟು ದೂರವನ್ನು ಚಲಿಸ್ತದೆ? ಆ ಎಂಬತ್ತು ಸೆಂಟಿಮೀಟರ್ ದೂರವನ್ನು ಚಲಿಸುವಂಥದ್ದು. ಆದ್ದರಿಂದ ಎಸ್ ಸಮ ಚಲಿಸಿದ ದೂರ ಸಮ ಎಂಬತ್ತು ಸೆಂಟಿಮೀಟರ್ ಅಲ್ವಾ, ಎಂಬತ್ತು ಸೆಂಟಿಮೀಟರ್. ಇಲ್ಲಿ ನೋಡ್ಕೊಳ್ಳಿ, ಏಕಮಾನ ಚಲಿಸಿದ ದೂರದ ಏಕಮಾನ ಮೀಟರ್ ಅಲ್ವಾ, ಆದರೆ ಇಲ್ಲೇನು ಮಾಡಿದ್ದಾರೆ? ಸೆಂಟಿಮೀಟರ್ ಅಲ್ಲಿ ಕೊಟ್ಟಿದ್ದಾರೆ. ಏನು ನಾವು ಸೆಂಟಿಮೀಟರಲ್ಲೇ ಕಂಟಿನ್ಯೂ ಮಾಡುವಂಥದ್ದ ಅಲ್ಲ, ಯಾಕಂತ ಹೇಳಿದರೆ ನಮ್ಮ ಏಕಮಾನಗಳೆಲ್ಲ ತಪ್ಪಿ ಹೋಗ್ತದೆ. ಅದರಿಂದ ಸೆಂಟಿಮೀಟರಲ್ಲಿ ಇರುವಂಥದ್ದು ನಾವು ಮೀಟರಿಗೆ ಪರಿವರ್ತನೆ ಮಾಡಬೇಕು. ಹೇಗೆ ಮೀಟರಿಗೆ ಪರಿವರ್ತನೆ ಮಾಡುವಂಥದ್ದು? ಎಂಬತ್ತು ಭಾಗಿಸು ನೂರು, ಅಂದರೆ ಒಂದು ಮೀಟರ್ ಸಮ ನೂರು ಸೆಂಟಿಮೀಟರ್ ಅಲ್ವಾ, ಅದರಿಂದ ಭಾಗಿಸು ನೂರು ಮಾಡಬೇಕು. ಎಂಬತ್ತು ಭಾಗಿಸು ನೂರು ಮಾಡಬೇಕಾದ್ರೆ ನಮಗೆ ಸೊನ್ನೆ ಪಾಯಿಂಟ್ ಎಂಟು ಮೀಟರ್ ಅಂತೇಳಿ ಸಿಗ್ತದೆ, ಸರಿಯಾ? ಸೊನ್ನೆ ಪಾಯಿಂಟ್ ಎಂಟು ಮೀಟರ್. ಅದರಿಂದ ಎಸ್ ಚಲಿಸಿದ ದೂರ ಸಮ ಸೊನ್ನೆ ಪಾಯಿಂಟ್ ಎಂಟು ಮೀಟರ್. ನೆಲಕ್ಕೆ ಬಿದ್ದಾಗ ಅದರಿಂದ ನೆಲಕ್ಕೆ ವರ್ಗಾಯಿಸಲ್ಪಡುವ ಸಂವೇಗ ಎಷ್ಟು? ನೋಡಿ, ಸಂವೇಗ ಅಂತ ಹೇಳಿದರೆ ರಾಶಿ ಗುಣಿಸು ವೇಗ, ಸರಿಯಾ? ರಾಶಿ ಗುಣಿಸು ವೇಗ. ಇಲ್ಲಿ ಕೂಡ ಆರಂಭಿಕ ಸಂವೇಗ ಮತ್ತು ಅಂತಿಮ ಸಂವೇಗ ಇದೆ. ಮೊದಲಿಗೆ ಡಂಬೆಲ್ ನಿಶ್ಚಲ ಸ್ಥಿತಿಯಲ್ಲಿದೆ, ಆಗ ಆರಂಭಿಕ ವೇಗ ನಿಶ್ಚಲ ಸ್ಥಿತಿಯಲ್ಲಿದ್ದರೆ ಆರಂಭಿಕ ವೇಗ ಎಷ್ಟಾಗ್ತದೆ? ಸೊನ್ನೆ ಆಗ್ತದೆ, ಸರಿಯಾ? ಹಾಗಾದರೆ ಯು ಸಮ ಏನಾಯಿತು? ಸೊನ್ನೆ. ಯು ಸಮ ಸೊನ್ನೆ. ಆಗ ಆರಂಭಿಕ ಸಂವೇಗ ರಾಶಿ ಗುಣಿಸು ವೇಗ ಹತ್ತು ಗುಣಿಸು ಸೊನ್ನೆ ಆಗ್ತದೆ, ಆರಂಭಿಕ ಸಂವೇಗ ಸೊನ್ನೆ ಆಗ್ತದೆ, ಸರಿಯಾ? ಅಂತಿಮ ವೇಗ ನೆಲಕ್ಕೆ ವರ್ಗಾಯಿಸಲ್ಪಡುವಂಥದ್ದು ಅಂತಿಮ ಸಂವೇಗ, ಕೆಳಕ್ಕೆ ಮೇಲಿಂದ ಕೆಳಕ್ಕೆ ಬಿಟ್ಟಾಗ ವರ್ಗಾಯಿಸಲ್ಪಡುವಂಥದ್ದು ಅಂತಿಮ ಸಂವೇಗ. ಅಂದರೆ ಅಲ್ಲಿ ವಿ ಬೇಕಾಗ್ತದೆ ನಮಗೆ, ವಿ ಸಮ
ಎಷ್ಟು ಎಂಬುದನ್ನು ನಾವೀಗಲೇ ಕಂಡುಹಿಡಿಯಬೇಕು. ವಿ ಸಮ ಎಷ್ಟು, ಅಂತಿಮ ವೇಗ ಎಷ್ಟು, ಅದನ್ನು ಕಂಡುಹಿಡಿಯಲಿಕ್ಕೆ ನಮಗೆ ಏನು ಕೊಟ್ಟಿದ್ದಾರೆ ಅಂತ ಹೇಳಿದರೆ, ವೇಗೋತ್ಕರ್ಷ ಎ ಸಮ 10 m/s² ವೇಗೋತ್ಕರ್ಷ ಎ ಸಮ 10 m/s² ಅಂತೇಳಿ ಕೊಟ್ಟಿದ್ದಾರೆ. ಹಾಗಾದರೆ ನಾವಿಲ್ಲಿ ಅಂತಿಮ ಸಂವೇಗವನ್ನು ಕಂಡುಹಿಡಿಬೇಕಾದ್ರೆ ನಮಗೆ ವಿ ಬೇಕು. ಆ ವಿಯನ್ನು ನಾವು ಅಂದರೆ ಅಂತಿಮ ವೇಗ ಬೇಕಾಗ್ತದೆ, ಆ ಅಂತಿಮ ವೇಗವನ್ನು ನಾವು ಕಂಡುಹಿಡಿಯುವ. ಅಂತಿಮ ವೇಗವನ್ನು ಕಂಡುಹಿಡಿಯಲಿಕ್ಕೆ ನಮಗೆ ಚಲನೆಯ ಸಮೀಕರಣಗಳನ್ನು ನಾವು ಹಾಕ್ಕೊಳ್ಬೇಕು. ಚಲನೆಯ ಯಾವ ಸಮೀಕರಣವನ್ನು ಹಾಕ್ಕೊಳ್ಬೋದು ನೋಡುವ. ಮೊದಲ ಸಮೀಕರಣ ಎ ಸಮ ವಿ ಮೈನಸ್ ಯು ಭಾಗಿಸು ಟಿ, ಎರಡನೇ ಸಮೀಕರಣ ಎಸ್ ಸಮ ಯು ಟಿ ಪ್ಲಸ್ ಅರ್ಧ ಎ ಟಿ ಸ್ಕ್ವೇರ್, ಮೂರನೇ ಸೂತ್ರ ವಿ ಸ್ಕ್ವೇರ್ ಸಮ ಯು ಸ್ಕ್ವೇರ್ಡ್ ಪ್ಲಸ್ 2as. ಇದರಲ್ಲಿ ಯಾವುದನ್ನು ಅನ್ವಯ ಮಾಡಬಹುದು ಅಂತೇಳಿ ನೋಡುವ. ಎ ಸಮ ಎ ವೇಗೋತ್ಕರ್ಷ ಇದೆ ನಮ್ಮಲ್ಲಿ, ವಿ ಬೇಕಾಗಿರುವಂಥದ್ದು ಕಂಡುಹಿಡಿಬಹುದು, ಯು ಅಂತ ಹೇಳಿದರೆ 0 ಇದೆ, ಆದರೆ ಟಿ ಕಾಲ ಕೊಟ್ಟಿದ್ದಾರಾ ಇಲ್ಲ ಎರಡು ಅಂಶಗಳು ಗೊತ್ತಿಲ್ಲ, ಹಾಗಾದರೆ ಈ ಸೂತ್ರವನ್ನು ಬಳಸಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಎರಡನೆಯ ಸೂತ್ರಕ್ಕೂ ಬಂದಾಗ ಟಿ ಅಲ್ವಾ, ಇಲ್ಲಿ ವಿ ಎಂಬಂತಹ ಪದವೇ ಇಲ್ಲ, ವಿಯನ್ನು ಕಂಡು ಅಂತ ಹೇಳಿದರೆ ವಿ ಎಂಬಂತಹ ಸಂಕೇತವೇ ಇದರಲ್ಲಿಲ್ಲ, ಆದ್ದರಿಂದ ಈ ಸೂತ್ರವನ್ನು ಕೂಡ ಬಳಸಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಇನ್ನು ಈ ಸೂತ್ರಕ್ಕೆ ಬರುವ ವಿ ಬೇಕಾಗಿರುವಂಥದ್ದು, ಯು ಅಂತ ಹೇಳಿದರೆ 0, ಎ ಅಂತ ಹೇಳಿದರೆ ವೇಗೋತ್ಕರ್ಷ ಕೊಟ್ಟಿದ್ದಾರೆ, ಎಸ್ ಅಂತ ಹೇಳಿದರೆ ಚಲಿಸಿದ ದೂರ ಕೂಡ ಕೊಟ್ಟಿದ್ದಾರೆ. ಹಾಗಾದರೆ ಯಾವ ಸೂತ್ರವನ್ನು ಬಳಸಬೇಕಾಗ್ತದೆ ನಾವಿಲ್ಲಿ? ಮೂರನೇ ಸೂತ್ರ. ಯಾವುದದು? ವಿ ಸ್ಕ್ವಾಡ್ ಸಮ ಯು ಸ್ಕ್ವಾಡ್ ಪ್ಲಸ್ 2as. ವಿ ಸ್ಕ್ವಾಡ್ ಸಮ ಯು ಸ್ಕ್ವಾಡ್ ಪ್ಲಸ್ 2as ಎಂಬಂತಹ ಸೂತ್ರವನ್ನು ಹಾಕುವ. ಸಮ ವಿ ಸ್ಕ್ವೇರ್ ಗೊತ್ತಿಲ್ಲ ಹಾಗೆ ಬರೀರಿ, ಸಮ ಯು ಅಂತ ಹೇಳಿದರೆ ಎಷ್ಟು? 0, 0 ಸ್ಕ್ವೇರ್ ಪ್ಲಸ್ 2 ಗುಣಿಸು ಎ ವೇಗೋತ್ಕರ್ಷ ಎಷ್ಟು? 10 ಗುಣಿಸು ಎಸ್ ಚಲಿಸಿದ ದೂರ 0.8. ವಿ ಸ್ಕ್ವೇರ್ ಸಮ 0 ಸ್ಕ್ವೇರ್ ಅಂದರೆ 0 ಪ್ಲಸ್ ಇಲ್ಲಿ ನೋಡ್ಕೊಳ್ಳಿ 2 × 10 = 20, 10 × 2 = 25 ಅಲ್ವಾ. ಈಗ 20 × 0.8 ಮಾಡಬೇಕು, 20 × 0.8 ಮಾಡಿ ನಮಗೆ 16 ಬರ್ತದೆ. ಯಾಕಂತ ಹೇಳಿದರೆ 20 ಆ 0 8ಕ್ಕೆ ತೆಗಿ, ಇಲ್ಲಿ ಇಲ್ಲಿಂದ ಪಾಯಿಂಟನ್ನು ತೆಗೀರಿ, ಆಗ 8 × 2 ಎಷ್ಟಾಯಿತು? 16. 0 + 16 ವಿ ಸ್ಕ್ವೇರ್ಡ್ ಸಮ 0 + 16 ಅಂತ ಹೇಳಿದರೆ 16, ವಿ ಸ್ಕ್ವೇರ್ಡ್ ಸಮ 16. ನಮಗೆ ಬೇಕಾದ್ದು ಕೇವಲ ವಿ, ಅದೇ ವಿ ಸ್ಕ್ವೇರ್ ಇದೆ, ವಿ ಸ್ಕ್ವೇರ್ಡ್ ಸಮ 16. ಹಾಗಾದರೆ ವಿ ಸಮ ಏನಾಯಿತು? ವರ್ಗಮೂಲ 16. ಹಾಗಾದರೆ ವಿ ಸಮ ವರ್ಗಮೂಲ 16ರ ಬೆಲೆ ಎಷ್ಟಾಗಿರುವಂಥದ್ದು? 4 m/s. m/s ಅಂತ ಹೇಳಿದರೆ ಇದು ವೇಗ ಅಲ್ವಾ, ಅಂತಿಮ ವೇಗದ ಏಕಮಾನ m/s. ಅಂತಿಮ ವೇಗ ಅಥವಾ ಆರಂಭಿಕ ವೇಗ, ವೇಗದ ಏಕಮಾನ m/s. ಅದರಿಂದ ಅಂತಿಮ ವೇಗ ನಮಗೆ ಈಗ ಇಲ್ಲಿ ಸಿಕ್ಕಿತು. ಈಗ ನಾವೇನು ಮಾಡ್ಬೋದು, ಅವರು ನಮಗೆ ಕೇಳಿರುವಂತಹ ಅಂಶ ಏನದು, ನೆಲಕ್ಕೆ ವರ್ಗಾಯಿಸಲ್ಪಡುವಂಥ ಸಂವೇಗ ಎಷ್ಟು, ಅದನ್ನು ಕಂಡುಹಿಡಿಯಲಿಕ್ಕೆ ಸಾಧ್ಯ ಆಗ್ತದೆ. ಸಂವೇಗ ಸಮ ರಾಶಿಯ ಗುಣಿಸು ವೇಗ, ಅಂತಿಮ ವೇಗ ಅದು ವಿ, ಯು ತಗೊಳ್ಳಿಕ್ಕಿಲ್ಲ, ಯು ಅಂತ ಹೇಳಿದರೆ ಅದು ಆರಂಭಿಕ ವೇಗ ಆಗ್ತದೆ. ಸಮ ಎಂ ಅಂತ ಹೇಳಿದರೆ 10 ಗುಣಿಸು ವೇಗ 4 ವಿ ಸಮ 14 ಎಷ್ಟಾಯಿತು? 40 km/s. ಅಂತಿಮ ಸಂವೇಗ, ಆರಂಭಿಕ ಸಂವೇಗ 0 ಇಲ್ಲಿ, ನೆಲಕ್ಕೆ ವರ್ಗಾಯಿಸಲ್ಪಡುವಂತಹ ಸಂವೇಗ ಅಂತ ಹೇಳಿದರೆ ಅದು ಅಂತಿಮ ಸಂವೇಗ, ಅದರ ಬೆಲೆ ಎಷ್ಟಾಗ್ತದೆ? 40 km/s. kg m/s ಯಾಕೆ ಬರ್ದೆ? ಅದು ಸಂವೇಗದ ಏಕಮಾನ ಆಗಿರುವಂಥದ್ದು. ಅರ್ಥ ಆಯ್ತಲ್ವ ಈ ಪ್ರಾಬ್ಲಮ್? ಹಾಗಾದರೆ ಮೂರನೇ ಸಮಸ್ಯೆಯನ್ನು ನೋಡೋಣ. ಮೂರನೇ ಸಮಸ್ಯೆ, 8000 kg ಎಂಜಿನ್ನ ತೂಕವಿರುವ ರೈಲೊಂದು ತಲಾ 2000 kg ತೂಕವಿರುವ 5 ಬೋಗಿಗಳನ್ನು ಎಳೆದುಕೊಂಡು ಹಳಿಯ ಮೇಲೆ ಚಲಿಸುತ್ತಿದೆ. ಎಂಜಿನ್ 40,000 N ಬಲವನ್ನು ನೀಡಿದಾಗ ಹಳಿಯು 5,000 N ಘರ್ಷಣಾ ಬಲವನ್ನು ಉಂಟು ಮಾಡುತ್ತದೆ. ಹಾಗಾದರೆ ಒಟ್ಟು ಬಲದ ಪ್ರಮಾಣ ಎಷ್ಟು? ರೈಲಿನ ವೇಗೋತ್ಕರ್ಷ ಎಷ್ಟು? ಒಂದನೇ ಬೋಗಿಯು ಎರಡನೇ ಬೋಗಿಯ ಮೇಲೆ ತೋರುವಂತಹ ಬಲ ಎಷ್ಟು ಅಂತೇಳಿ ಎಂಬುದನ್ನು ನಾವೀಗ ಕಂಡುಹಿಡಿಬೇಕಾಗಿದೆ. ಇಲ್ಲಿ ಮೊದಲಾಗಿ ಸಮಸ್ಯೆಯನ್ನು ಅರ್ಥ ಮಾಡಿಕೊಳ್ಳುವ. ನೋಡಿ, 8000 kg ತೂಕವನ್ನು ಹೊಂದಿರುವಂತಹ ಎಂಜಿನ್ ಅಲ್ವಾ, 8000 kg ತೂಕವನ್ನು ಹೊಂದಿರುವಂಥ ಎಂಜಿನ್, ತಲಾ 2000 kg ತೂಕ ಇರುವಂಥ 5 ಬೋಗಿ, ಅದರಲ್ಲಿ ಹಿಂದೆ ಗೊತ್ತಿದೆ ನಮಗೆ ರೈಲಲ್ಲಿ ಬೋಗಿ ಇರುವಂಥದ್ದು, ಅದು ಪ್ರತಿಯೊಂದು ಬೋಗಿಯ ತೂಕ 2000 kg ಆಗಿರುವಂಥದ್ದು, ಅಷ್ಟನ್ನು ಎಳೆದುಕೊಂಡು ಹಳಿಯ ಮೇಲೆ ಚಲಿಸ್ತಾ ಇರುವಂಥದ್ದು. ಗೊತ್ತಿದೆ ರೈಲು ಹಳಿಯ ಮೇಲೆ ಚಲಿಸುವಂಥದ್ದಲ್ವಾ, ರೈಲ್ವೆ ಹಳಿಯನ್ನು ನಾವು ನೋಡಿದ್ದೇವೆ.
ಆ ಎಂಜಿನ್ 40,000 ನ್ಯೂಟನ್ ಅಷ್ಟು ಬಲವನ್ನು ಕೊಡ್ತಾ ಇದೆ ಎಂಜಿ ಅಲ್ಲಿ ರೈಲು ಮುಂದಕ್ಕೆ ಚಲಿಸಬೇಕಾದ ಎಂಜಿನ್ ಬಲವನ್ನು ಕೊಡಬೇಕಾಗುತ್ತದೆ ಅದು 40,000 ನ್ಯೂಟನ್ ಬಲವನ್ನು ಕೊಡುವಾಗ ಆಗ ಹಳಿ ಇದೆ ಅಲ್ವಾ ಅದೇನ್ ಮಾಡುತ್ತದೆ ಘರ್ಷಣ ಬಲವನ್ನು ಉಂಟು ಮಾಡುತ್ತದೆ ಎಷ್ಟು ಘರ್ಷಣ ಬಲವನ್ನು ಉಂಟು ಮಾಡಿದೆ 5,000 ನ್ಯೂಟನ್ ಅಷ್ಟು ಘರ್ಷಣ ಬಲವನ್ನು ಉಂಟು ಮಾಡಿದೆ ಹಾಗಾದ್ರೆ ಒಟ್ಟು ಬಲದ ಪ್ರಮಾಣ ಎಷ್ಟು ನೋಡಿಕೊಳ್ಳಿ ನಾವು 40,000 ನ್ಯೂಟನ್ ಅಷ್ಟು ಬಲವನ್ನು ಮುಂದಕ್ಕೆ ಹಾಕಿದಾಗ ಮುಂದೆ ಚಲಿಸಲಿಕ್ಕೆ ಅದು ಹಾಕಿದಾಗ 5,000 ನ್ಯೂಟನ್ ಬಲ ಅದನ್ನು ನಿಲ್ಲಿಸಲಿಕ್ಕೆ ಮಾಡ್ತಾ ಇದೆ ಅಂದ್ರೆ ಘರ್ಷಣ ಬಲ ನಿಲ್ಲಿಸುವಂತೆ ಮಾಡ್ತಾ ಇದೆ ಗೊತ್ತಾಗ್ತಿದೆಯಾ ಹಾಗಾದ್ರೆ ಒಟ್ಟು ಬಲ ಎಷ್ಟು ಅಲ್ಲಿ ಒಟ್ಟು ಬಲದ ಪ್ರಮಾಣ ಎಷ್ಟು ಅಂತ ಹೇಳಿ ಹೇಳಿದ್ದಾರೆ ಏನಾಗ್ತದೆ ಈಗ 40,000 ನ್ಯೂಟನ್ ಅಷ್ಟು ಬಲ ಮುಂದಕ್ಕೆ ಚಲಿಸುವಂತೆ ಮಾಡ್ತಾ ಇದೆ 5,000 ನ್ಯೂಟನ್ ಬಲ ಅದನ್ನು ನಿಲ್ಲುವಂತೆ ಮಾಡ್ತಾ ಇದೆ ಹಾಗಾದ್ರೆ ಬಲದ ಪ್ರಮಾಣ ಎಷ್ಟಾಯಿತು 40,000 ನ್ಯೂಟನ್ ನಿಂದ 5,000 ನ್ಯೂಟನ್ ನಾನು ಕಳಿಬೇಕಾಗುತ್ತದೆ ಹಾಗಾದ್ರೆ ಬಲದ ಪ್ರಮಾಣ F ಒಂದನೇ ಅಂಶವನ್ನು ಕಂಡುಹಿಡಿಯುವ ನಂಬರ್ 1 ಬಲದ ಪ್ರಮಾಣ F ಸಮ 40,000 ಕಳೆ 5,000 40,000 ದಿಂದ 5,000 ಕಳಿಬೇಕು ಯಾಕೆ ಕಳಿಬೇಕು ಅಂತ ಹೇಳಿ ಅರ್ಥ ಆಯ್ತಲ್ವಾ 40,000 ನ್ಯೂಟನ್ ಅಷ್ಟು ಬಲ ರೈಲು ಮುಂದೆ ಹೋಗುವಂತೆ ಮಾಡ್ತಾ ಇದೆ ಆದರೆ ಹಳಿ ಏನು ಮಾಡ್ತಾ ಇದೆ ಅದನ್ನ ರೈಲು ನಿಲ್ಲುವಂತೆ ಮಾಡಬೇಕಾದ್ರೆ 5,000 ನ್ಯೂಟನ್ ಅಷ್ಟು ಘರ್ಷಣ ಬಲವನ್ನು ಉಂಟು ಮಾಡ್ತಾ ಇದೆ ಆಯ್ತಾ ಹಾಗಾದ್ರೆ ಒಟ್ಟು ಬಲದ ಪ್ರಮಾಣ 40,000 ಮೈನಸ್ 5,000 F ಸಮ 40,000 ದಿಂದ 5,000 ಕಳೆಯಿರಿ ಎಷ್ಟಾಯಿತು 50,000 ನ್ಯೂಟನ್ ಬಲದ ಪ್ರಮಾಣ ಎಷ್ಟಾಯಿತು ಒಟ್ಟು ಬಲದ ಪ್ರಮಾಣ 35,000 ನ್ಯೂಟನ್ ಆಯಿತು ಒಂದನೇ ಅಂಶವನ್ನು ಕಂಡುಹಿಡಿದೆವು ಇನ್ನು ಎರಡನೆಯ ಅಂಶಕ್ಕೆ ಹೋಗುವ ರೈಲಿನ ವೇಗೋತ್ಕರ್ಷ ಎಷ್ಟು ರೈಲಿನ ವೇಗೋತ್ಕರ್ಷ ಎ ಎಷ್ಟು ಅಂತ ಹೇಳಿ ನಾವು ಇಲ್ಲಿ ಕಂಡುಹಿಡಿಬೇಕಾಗಿದೆ ಎ ಕಂಡುಹಿಡಿಬೇಕಾದ್ರೆ ಆರಂಭಿಕ ವೇಗ ಅಂತಿಮ ವೇಗ ಕಾಲ ಅದು ಯಾವುದನ್ನು ಕೂಡ ನಮಗೆ ಇಲ್ಲಿ ಕೊಡಲಿಲ್ಲ ಅಲ್ವಾ ನಮಗೆ ಇಲ್ಲಿ F ಸಮ MA ಎಂಬಂತಹ ಸೂತ್ರವನ್ನು ಬಳಸಿಕೊಂಡು ಕಂಡುಹಿಡಿಯಲಿಕ್ಕೆ ಸಾಧ್ಯ ಆಗುತ್ತದೆ ಹಾಗಾದ್ರೆ M ಮತ್ತೆ F F ಇಲ್ಲೇ ಇದೆ ಸರಿ ಅಲ್ವಾ ಹಾಗಾದ್ರೆ M ರಾಶಿ ಎಷ್ಟು ಅಂತ ಹೇಳಿ ನೋಡುವ ನೋಡಿ ರಾಶಿ ಕಂಡುಹಿಡಿಬೇಕಾದ್ರೆ ಒಟ್ಟು ರಾಶಿಯನ್ನು ಮಾಡಬೇಕಾಗುತ್ತದೆ ನೋಡಿಕೊಳ್ಳಿ 8000 kg ಎಂಜಿನ್ನ ತೂಕ 8000 ಎಂಜಿನ್ನ ತೂಕ ಇದೆ 8000 ಪ್ಲಸ್ ತಲಾ 2000 ಕೆಜಿ ತೂಕ ಹೊಂದಿರುವಂತ 5 ಬೋಗಿ ಇದೆ ಅರ್ಥ ಆಗ್ತಿದೆಯಾ ಮುಂದೆ ಇರುವಂತ ರೈಲಿನ ಮುಂದೆ ಇರುವಂತ ಎಂಜಿನ್ ಅದರ ತೂಕ 8000 ಅದರ ಹಿಂದೆ ಹಿಂದಕ್ಕೆ 5 ಬೋಗಿ ಇದೆ ಪ್ರತಿಯೊಂದು ಬೋಗಿಯ ತೂಕ 2000 ಹಾಗಾದ್ರೆ ಏನಾಯ್ತು 2000 ಕೆಜಿ ತೂಕವನ್ನು ಹೊಂದಿರುವಂತ 5 ಬೋಗಿಗಳಿವೆ ಸರಿ ಆಯ್ತಾ ಸಮ 8000 ಪ್ಲಸ್ 2 ಇಲ್ಲಿ 10 10000 ಹಾಗಾದ್ರೆ ಎಂ ಒಟ್ಟು ತೂಕ ಎಷ್ಟಾಯಿತು 10 ಪ್ಲಸ್ 8 18000 ಒಟ್ಟು ತೂಕ ಎಷ್ಟಾಯಿತು 18000 ಕೆಜಿ ಆಯಿತು ಆಯ್ತಾ ರಾಶಿಯನ್ನು ಕಂಡುಹಿಡಿದೆವು ಎಫ್ ಅಂತ ಹೇಳಿದ್ರೆ ಅದು ಬಲ ಅದು ನಮಗೆ ಇಲ್ಲೇ ಇದೆ ಎಫ್ ಸಮ ಎಂಎ ಸೂತ್ರವನ್ನು ನಾವು ಈಗ ಇಲ್ಲಿ ಹಾಕಿ ವೇಗೋತ್ಕರ್ಷವನ್ನು ಕಂಡುಹಿಡಿಯುವ ಎಫ್ ಸಮ M into A ಇದರಲ್ಲಿ F ಗೊತ್ತಿದೆ 35,000 M ಗೊತ್ತಿದೆ 18,000 A ಅನ್ನು ಕಂಡುಹಿಡಿಯಬೇಕು F ಸಮ MA A ಸಮ ಏನಾಗ್ತದೆ ನೋಡ್ಕೊಳ್ಳಿ A ಸಮ ಆಪೋಸಿಟ್ ಸೈಡ್ ಅಲ್ಲಿ F ಇದೆ F ಇಲ್ಲಿ ನೋಡಿ ಗುಣಿಸು M ಅಲ್ವಾ ಅದು ಇನ್ನೊಂದು ಸೈಡ್ ಗೆ ಹೋಗುವಾಗ ಭಾಗಿಸು M ಸಮ F ಅಂತ ಹೇಳಿದ್ರೆ 35,000 ಭಾಗಿಸು 18,000 ಎಂ ಅಂತ ಹೇಳಿದ್ರೆ 18,000 3 0 ಗೆ 3 0 ಕ್ಯಾನ್ಸಲ್ ಆಯಿತು ಸರಿಯಾ ಈಗ 35 ಭಾಗಿಸು 18 ಮಾಡಬೇಕು 35 ಭಾಗಿಸು 18 ನಮಗೆ ಕನಿಷ್ಠ ಮಾಡ್ಕೊಳ್ಳಿಕ್ಕೆ ಆಗುವುದಿಲ್ಲ ಡೈರೆಕ್ಟ್ ಆಗಿ 18 ಮಾಗಿಯಿಂದ ಮಾಡಬೇಕಾಗುತ್ತದೆ 18 ಒಂದಲಿ 18 ಆಯಿತು ಅಲ್ವಾ ಉಳಿದದನ್ನ ಹಾಕಿಕೊಂಡ್ರೆ ನಮಗೆ ಈಗ ಇದನ್ನು ಕನಿಷ್ಠ ಮಾಡಿದ್ರೆ ನಮಗೆ 1.9 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಹೇಳಿ ಸಿಗ್ತದೆ ಹಾಗಾದ್ರೆ ವೇಗೋತ್ಕರ್ಷ ಎ 35 ಭಾಗಿಸು 18 ಮಾಡಿದಾಗ 1.9 ಮಾಡಿ ನೋಡ್ಕೊಳ್ಳಿ ಭಾಗಿಸುವಂತದ್ದು 1.9 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಹೇಳಿ ಸಿಗ್ತದೆ ಗೊತ್ತಾಯ್ತಲ್ವಾ ವೇಗೋತ್ಕರ್ಷ ಎಷ್ಟು ಅಂತ ಹೇಳಿ ಗೊತ್ತಾಯ್ತು ಈಗ ಮುಂದಕ್ಕೆ ನಾವು ಮೂರನೆಯ ಅಂಶವನ್ನು ಕಂಡುಹಿಡಿಯುವ ಒಂದನೇ ಬೋಗಿಯು ಎರಡನೇ ಬೋಗಿಯ ಮೇಲೆ ತೋರುವಂತಹ ಬಲ ಎಷ್ಟು
ಒಂದನೇ ಬೋಗಿ ಎರಡನೇ ಬೋಗಿಯ ಮೇಲೆ ತೋರುವಂತಹ ಬಲ ಎಷ್ಟು ಅಂತ ಹೇಳಿ ಕಂಡುಹಿಡಿಯಬೇಕಾಗಿದೆ. ಬಲ ಎಫ್ ಎಫ್ ಸಮ ಎಂ ಇಂಟು ಎ. ಆದರೆ ಇಲ್ಲಿ ಎ ಅಂತ ಹೇಳಿದರೆ ವೇಗೋತ್ಕರ್ಷ, ಅದು 1.9 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ಡ್ ಅಂತ ಹೇಳಿದೆ. ಇಲ್ಲಿ ಎಂ ರಾಶಿಯನ್ನು ತೆಗೆದುಕೊಳ್ಬೇಕಾದ್ರೆ ಎಷ್ಟು ತಗೊಳ್ಬೇಕು ಅಂತ ಹೇಳಿ ನೋಡುವ. ರಾಶಿ ನೋಡ್ಕೊಳ್ಳಿ, ಒಂದನೇ ಬೋಗಿ ಎರಡನೇ ಬೋಗಿಯ ಮೇಲೆ, ಅರ್ಥ ಆಗ್ತಿದೆಯಾ? ಒಂದನೇ ಬೋಗಿ ಎರಡನೇ ಬೋಗಿಯ ಮೇಲೆ ಅಂದರೆ ಇಲ್ಲಿ ಒಂದನೇ ಬೋಗಿಯನ್ನು ಬಿಟ್ಟು ಹಿಂದೆ ಇರುವಂಥದ್ದು ನಾಲ್ಕು ಬೋಗಿಗಳು. ಆ ನಾಲ್ಕು ಬೋಗಿಗಳ ರಾಶಿ ಎಷ್ಟಾಯಿತು ಅಂತ ಹೇಳಿದರೆ, ಪ್ರತಿಯೊಂದು ಬೋಗಿದ್ದು 2000, ನಾಲ್ಕು ಬೋಗಿದ್ದು ಎಷ್ಟಾಯಿತು? ಆ 8000 ಅಲ್ವಾ. ಎಂ ಸಮ 2000 ಗುಣಿಸು 4. ಒಂದನೇ ಬೋಗಿಯನ್ನು ಬಿಟ್ಟಿದ್ದೇವೆ ಆಯಿತಾ, ಒಂದನೇ ಬೋಗಿ ಎರಡನೇ ಬೋಗಿಯ ಮೇಲೆ, ಎರಡನೇ ಬೋಗಿಯ ಹಿಂದೆ ಅಲ್ಲಿ ಎಷ್ಟು ನಾಲ್ಕು ಬೋಗಿಗಳಿವೆ, ಅದರಿಂದ 2000 ಗುಣಿಸು 4 ಎಷ್ಟಾಯಿತು ರಾಶಿ? 8000 ಕೆಜಿ. 8000 ಕೆಜಿ ಎಂ ನಮಗೆ ಸಿಕ್ಕಿತು. ಇನ್ನು ನಮಗೆ ಇಲ್ಲಿ ಏನು ಬೇಕು ಅಂತ ಹೇಳಿದರೆ, ಎ ವೇಗೋತ್ಕರ್ಷ, ಎ ಸಮ ಇಲ್ಲೇ ಇದೆ ನಮಗೆ 1.9. ಅದನ್ನು ನಾನು 35/18 ಅಂತೇಳಿ ಬರೀತೇನೆ. ಲೆಕ್ಕ ಅಲ್ಲಿ ನಮಗೆ ಪರಿಹಾರ ಮಾಡಲಿಕ್ಕೆ ಸ್ವಲ್ಪ ಸುಲಭ ಆಗ್ತದೆ ಆಯಿತಾ. 35/18. ಇನ್ನು ಸೂತ್ರ, ಎಫ್ ಸಮ ಎಂ ಇಂಟು ಎ ಸಮ ಎಂ 8000 ಗುಣಿಸು ಎ 35/18. ಈಗ 8000/18 ಮಾಡುವ ಸಮ ಸಂಖ್ಯೆಗಳಲ್ವಾ. 2 × 3 = 18, 2 × 4 = 8, 3 ಸೊನ್ನೆಗಳಿವೆ. 4000 × 35/9 ಮಾಡಬೇಕು. ಈಗ 4000 × 35 ಮಾಡುವ, 35 × 4 5 × 4 = 20, 2 ಉಳಿಯಿತು, 4 × 3 = 12, 13 = 14. ಇಲ್ಲಿ 1, 2, 3 ಸೊನ್ನೆ ಇದೆ, ಅದನ್ನು ಹಾಕ್ಕೊಳ್ಬೇಕಾಗ್ತದೆ. / 9, ಈಗ 140,000 9ರಿಂದ ಭಾಗಿಸಬೇಕು. ಮೊದಲನೇದಾಗಿ 14ಕ್ಕೆ 9ರಿಂದ ಭಾಗಿಸುವ, 9×1 = 9 ಸರಿಯಾ? 9, 10, 11, 12, 13, 14 5 ಉಳಿತು, 5 ಇಳಿಲಿ, ಎಷ್ಟಾಯ್ತು ಈಗ ಇಲ್ಲಿ 50. 9×5 = 45 ಸರಿ ಆಯ್ತಾ? 9×5 = 45 ಪುನಃ 50 ಇಲ್ಲಿ 5 ಉಳಿತು, ಪುನಃ 9×5 = 45 ಪುನಃ 5 ಉಳಿತು, 50 ಆಯಿತು, 9×5 = 45 ಪುನಃ 5 ಉಳಿತು, 9×5 = 45 ಅಲ್ವಾ. ಇನ್ನೆಷ್ಟು ಉಳಿದಿದೆ? 5 ಉಳಿದಿದೆ, 5 ಅಲ್ಲಿ ಸೊನ್ನೆ ಹಾಕ್ಕೊಳ್ತೇವೆ, ಪುನಃ 50, ಅದು ಕೂಡ ಎಷ್ಟಾಗ್ತದೆ? 9×5 = 45, 9×5 = 45 ಅಂತೇಳಿ ಇದೇ ರೀತಿಯಾಗಿ ಕಂಟಿನ್ಯೂ ಆಗ್ತದೆ. ಬಲ ಎಫ್ ಸಮ ಎಷ್ಟು? 15,555.55 ಅಂತೇಳಿ ಮುಂದುವರಿತಾ ಹೋಗ್ತದೆ. ಇದನ್ನು ನಾವು ಎಫ್ ಸಮ 15,556 ನ್ಯೂಟನ್ ಅಂತೇಳಿ ಬರಿಬೋದು, ಬರಿಬೋದಲ್ವಾ? ಯಾಕೆ ಇಲ್ಲಿ 0.5ಕ್ಕಿಂತ ಹೆಚ್ಚಿದ್ರೆ ನಾವು ಅದನ್ನು ಮುಂದಿನ ಸಂಖ್ಯೆಗೆ ಸೇರಿಸಿಕೊಳ್ತೇವೆ. ಒಂದು ವೇಳೆ 4 ಇದ್ರೆ ಆಗ್ತಿರ್ಲಿಲ್ಲ, ನಾವು 15,555 ಅಂತೇಳಿ ಮಾತ್ರ ತಗೊಳ್ಬೋದು. ಇಲ್ಲಿ ಇದನ್ನು ನಾವು 15,556 ಅಂತೇಳಿ ಹತ್ತಿರದ ಬೆಲೆಗೆ ಬರಿಬೋದು. ಬರೀಲಿಲ್ಲ ಅಂತ ಹೇಳಿದರೆ ತಪ್ಪಲ್ಲ, ಇಲ್ಲೇ ಏಕಮಾನವನ್ನು ಬರೆದು ಬಿಟ್ಟರೆ ಆಯಿತು, ನ್ಯೂಟನ್ ಆಯಿತಾ. ಆದ್ದರಿಂದ ಆ ಒಂದನೇ ಬೋಗಿಯು ಎರಡನೇ ಬೋಗಿಯ ಮೇಲೆ ತೋರುವಂತಹ ಬಲದ ಪ್ರಮಾಣ 15,556 ಆಗಿರುವಂಥದ್ದು. ಇದಿಷ್ಟು ನಮಗೆ ಈ ಬಲ ಮತ್ತು ನ್ಯೂಟನನ ಚಲನೆಯ ನಿಯಮಗಳಲ್ಲಿ ಬರುವಂತಹ ಸಮಸ್ಯೆಗಳಾಗಿರುವಂಥದ್ದು. ಹಾಗಾದರೆ ಈ ಬಲ ಮತ್ತು ಚಲನೆಯ ನಿಯಮಗಳಲ್ಲಿ ಮೊದಲನೇದಾಗಿ ನಾವು ಬಲ ಅಂತ ಹೇಳಿದರೆ ಏನು ಅಂತೇಳಿ ಕಲ್ತಿದ್ದೇವೆ. ಇದೊಂದು ಭೌತಿಕ ಪರಿಮಾಣವಾಗಿದ್ದು ಕಾಯದ ಸ್ಥಿತಿಯನ್ನು ಬದಲಾವಣೆ ಮಾಡ್ತದೆ. ಕಾಯದ ಆಕಾರವನ್ನು ಬದಲಾವಣೆ ಮಾಡುವಂಥದ್ದು ಇರ್ಬೋದು, ಅಥವಾ ಕಾಯದ ವೇಗವನ್ನು ಬದಲಾವಣೆ ಮಾಡ್ಬೋದು ಅಂತೇಳಿ ಕಲ್ತಿದ್ದೇವೆ. ಅದೇ ರೀತಿಯಾಗಿ ಚಲನೆಯ ಒಂದನೇ ನಿಯಮವನ್ನು ಕಲ್ತಿದ್ದೇವೆ. ನೆನಪು ಮಾಡ್ಕೊಳ್ಳಿ, ಬಲ ಪ್ರಯೋಗವಾಗದ ಹೊರತು ನಿಶ್ಚಲ ಸ್ಥಿತಿಯಲ್ಲಿ ಇರುವಂತಹ ಕಾಯ ನಿಶ್ಚಲ ಸ್ಥಿತಿಯಲ್ಲಿಯೇ, ತರಳರೇಖೆಯಲ್ಲಿ ಏಕರೂಪ ಚಲನೆಯ ಸ್ಥಿತಿಯಲ್ಲಿರುವಂತಹ ಕಾಯ ಅದೇ ವೇಗದಲ್ಲಿ ಮುಂದುವರಿಯುತ್ತದೆ ಅಂತೇಳಿ ಕಲ್ತಿದ್ದೇವೆ. ಬಲದಲ್ಲಿ ಎರಡು ವಿಧ, ಸಂತುಲಿತ ಮತ್ತು ಅಸಂತುಲಿತ ಬಲವನ್ನು ಕೂಡ ಕಲ್ತಿದ್ದೇವೆ. ಚಲನೆಯ ಎರಡನೇ ನಿಯಮದಲ್ಲಿ ಸಂವೇಗ ಬದಲಾವಣೆಯಾದರೂ ಕಾಯದ ಮೇಲೆ ಪ್ರಯೋಗವಾದ ಬಲಕ್ಕೆ ಬಲದ ದಿಕ್ಕಿನಲ್ಲಿ ನೇರ ಅನುಪಾತದಲ್ಲಿದೆ ಅಂತೇಳಿ ಎಂಬುದನ್ನು ಕಲ್ತಿದ್ದೇವೆ. ಅದರಲ್ಲಿ ನಮಗೆ ಬಲದ ಸೂತ್ರ ಸಿಕ್ಕಿದೆ, ಎಫ್ ಸಮ ಎಂ ಎ ಎಂಬಂತಹ ಸೂತ್ರ. ನ್ಯೂಟನ್ನ ಚಲನೆಯ ಮೂರನೇ ನಿಯಮಕ್ಕೆ ಬಂದಾಗ ಅಲ್ಲಿ ನಾವು ಪ್ರತಿಯೊಂದು ಕ್ರಿಯೆಗೂ ಸಮನಾದ ಮತ್ತು ವಿರುದ್ಧವಾದಂತಹ ಪ್ರತಿಕ್ರಿಯೆ ಇರುತ್ತದೆ ಅಂತೇಳಿ ಅದನ್ನು ಕಲ್ತಿದ್ದೇವೆ. ಮತ್ತು ಅದಕ್ಕೆ ಕೆಲವು ಉದಾಹರಣೆಗಳನ್ನು ನೋಡಿದ್ದೇವೆ. ಈಜುಗಾರ ತನ್ನ ಕೈಯಿಂದ ನೀರನ್ನು ಹಿಂದಕ್ಕೆ ತಳ್ಳಿ ಅವನು ಮುಂದಕ್ಕೆ ಚಲಿಸುವಂಥದ್ದು ಕ್ರಿಯೆ ಮತ್ತು ಪ್ರತಿಕ್ರಿಯೆ. ನೀರನ್ನು ಹಿಂದಕ್ಕೆ ತಳ್ಳುವಂಥದ್ದು ಕ್ರಿಯೆ, ಮುಂದಕ್ಕೆ ಚಲಿಸುವಂಥದ್ದು ಪ್ರತಿಕ್ರಿಯೆ ಆಗಿರುವಂಥದ್ದು. ಆಮೇಲೆ ಸಂವೇಗ ಸಂರಕ್ಷಣಾ ತತ್ವ,
ಅದರ ಸೂತ್ರವನ್ನು ವಿವರವಾಗಿ ಅಧ್ಯಯನ ಮಾಡಿದ್ದೇವೆ ಅಲ್ವಾ ಸಂವೇಗ ಸಂರಕ್ಷಣಾ ತತ್ವದ ಪ್ರಕಾರ ಯಾವುದೇ ಬಾಹ್ಯ ಬಲ ಪ್ರಯೋಗವಾಗದ ಹೊರತು ಎರಡು ವಸ್ತುಗಳ ಸಂಘರ್ಷಣೆಯ ಮೊದಲಿನ ಒಟ್ಟು ಸಂವೇಗವು ಸಂಘರ್ಷಣೆಯ ನಂತರದ ಒಟ್ಟು ಸಂವೇಗಕ್ಕೆ ಸಮವಾಗಿರುತ್ತದೆ ಅಲ್ಲಿ ಒಂದು ಸೂತ್ರ ಸಿಕ್ಕಿದೆ ಆ ಸೂತ್ರದಿಂದ ಲೆಕ್ಕಗಳನ್ನು ಸಮಸ್ಯೆಗಳನ್ನು ಪರಿಹಾರ ಮಾಡುವಂತದ್ದು ಅದೇ ರೀತಿಯಾಗಿ f = ma ಅಂತ ಸೂತ್ರವನ್ನು ಬಳಸಿಕೊಂಡು ಸಮಸ್ಯೆಗಳನ್ನು ಪರಿಹಾರ ಮಾಡುವಂತದೆಲ್ಲ ನಾವು ಈ ಒಂದು ಪಾಠದಲ್ಲಿ ಅಧ್ಯಾಯದಲ್ಲಿ ವಿವರವಾಗಿ ಕಲ್ತಿದ್ದೇವೆ ಇಲ್ಲಿಗೆ ನಮ್ಮ ಈ ಬಲ ಮತ್ತು ನ್ಯೂಟನ್ನ ಚಲನೆಯ ನಿಯಮಗಳು ಅಂತಹ ಪಾಠ ಕಂಪ್ಲೀಟ್ ಆಗುತ್ತದೆ ಸಾಯಿರಾಮ್.